ಗ್ಯಾರಂಟಿ ಮುಂದಿಟ್ಟು ಸಿದ್ದು ಹೂಡಿದ ರಣತಂತ್ರ ಗೆಲ್ಲುತ್ತಾ, ಕಾಂಗ್ರೆಸ್ ಗ್ಯಾರಂಟಿ ಮೆಟ್ಟಿ ನಿಲ್ಲುತ್ತಾ ಮೋದಿ ಗ್ಯಾರಂಟಿ. ಸೀಟು ಹಂಚಿಕೆ, ಅಭ್ಯರ್ಥಿ ಆಯ್ಕೆ, ಗೆಲುವು ಯಾರ ಕಡೆ? ಇದೇ ಇಂದಿನ ಅಖಾಡ. ಗ್ಯಾರಂಟಿ ಮತಬೇಟೆ. ರಾಜ್ಯದ ವಿಧಾನಸಭೆ ಚುನಾವಣೆ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿ ಸಮರ ಬಹಳ ಜೋರಾಗುವಂಥದ್ದು ಗ್ಯಾರಂಟಿಯಾಗಿದೆ. ಯಾಕಂದರೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ನೀಡಿರುವಂತಹ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ನಡುವೆ ಸಮಾವೇಶಗಳನ್ನು ನಡೆಸಿ ಗ್ಯಾರಂಟಿ ಫಲಾನುಭವಿಗಳಿಗೆ ನಾವು ಕೊಟ್ಟಂತಹ ಯೋಜನೆ ತಲುಪಿದೆ ಅನ್ನುವಂಥದ್ದನ್ನು ಹೇಳ್ತಾನೆ, ಮತವನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ಬಾರಿ ಆದರೂ ನಮ್ಮನ್ನು ನೀವು ಬೆಂಬಲಿಸಿ ಅನ್ನುವಂತಹ ರಿಕ್ವೆಸ್ಟನ್ನು ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಂತ ಅಂದ್ಕೊಂಡು ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮೋದಿ ಕಾ ಗ್ಯಾರಂಟಿಯನ್ನು ಈಗಾಗಲೇ ತಮ್ಮ ಕ್ಯಾಂಪೇನಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. BJP ನಾಯಕರು ಕೂಡ ಮೋದಿಯೇ ಗ್ಯಾರಂಟಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರವೂ ಕೂಡ ಸಹಜವಾಗಿಯೇ ಈ ಚುನಾವಣೆಯ ಒಂದು ವಿಶೇಷವಾದಂತಹ ಚರ್ಚೆಯ ವಸ್ತುವಾಗಿರುವಂಥದ್ದು, ಯಾರ ಗ್ಯಾರಂಟಿಯನ್ನು ಜನ ಒಪ್ಪಿಕೊಳ್ತಾರೆ ಅಂತೇಳಿ. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಟಿಕೆಟ್ ಹಂಚಿಕೆಯ ಮತ್ತು ಸೀಟು ಹಂಚಿಕೆಯ ಕಸರತ್ತುಗಳು ಕೂಡ ಈಗ ಶುರುವಾಗಿವೆ. ಇದೆಲ್ಲದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೇನೆ. ಲೋಕಸಭೆ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆ ಸಾಗಿದೆ. BJP ಕಾಂಗ್ರೆಸ್ ಲಿಸ್ಟ್ ದೆಹಲಿಯಲ್ಲಿ ತೀರ್ಮಾನವಾಗ್ತಿದೆ. BJP ಮೊದಲ ಪಟ್ಟಿಯಲ್ಲಿ ಹೆಸರೇ ಕಾಣದ ಕರ್ನಾಟಕ ಎರಡನೇ ಪಟ್ಟಿಯಲ್ಲಾದರೂ ಒಬ್ಬಿಬ್ಬರ ಹೆಸರು ಘೋಷಣೆ ಮಾಡುತ್ತಾ ಅನ್ನೋ ಸಸ್ಪೆನ್ಸ್ ಇದೆ. ಕಾಂಗ್ರೆಸ್ ಕೂಡ ಮೀಟಿಂಗ್ ಮಾಡುತ್ತಿದ್ದು ಮೊದಲ ಲಿಸ್ಟ್ನಲ್ಲಿ 15 ಅಭ್ಯರ್ಥಿಗಳ ಘೋಷಣೆಗೆ ತಯಾರಿ ಮಾಡಿಕೊಂಡಿದೆ. ಚಟುವಟಿಕೆಗಳು ಮೊದಲ ಹಂತದಲ್ಲಿ ಇರುವಾಗಲೇ ರಾಜ್ಯ ಕಾಂಗ್ರೆಸ್ನಿಂದ ಶುರುವಾದ ಗ್ಯಾರಂಟಿ ಮತಬೇಟೆ ಇದೀಗ ಮೋದಿವರೆಗೂ ಬಂದು ನಿಂತಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಸಹಕಾರಿಯಾಗಿದ್ದೇ 5 ಗ್ಯಾರಂಟಿಗಳು. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೂ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಗೊಳಿಸಿದೆ. ಸುಮಾರು 36,000 ಕೋಟಿ ಹಣವನ್ನು ಇಲ್ಲಿವರೆಗೂ ಸರ್ಕಾರ ಖರ್ಚು ಮಾಡಿದೆ. 5 ಗ್ಯಾರಂಟಿಗಳು ಜನರನ್ನು ಮುಟ್ಟಿವೆ. ಇದು ಸಮಸಮಾಜ ನಿರ್ಮಾಣ, ಆರ್ಥಿಕ ಸದೃಢತೆಗೆ ಸಹಕಾರಿ ಎಂಬುದು CM ಸಿದ್ದರಾಮಯ್ಯ ವಾದ. ಮೊನ್ನೆ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ 1480 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿಗೆ ಚಾಲನೆ ನೀಡಿದಾಗಲೂ CM ಹೇಳಿದ್ದು ಅದೇ. 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟಿದ್ದೀವಿ. 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ವಚನಗಳನ್ನು ಈಡೇರಿಸಿದ್ದೇವೆ. ಇದೇ ಬಸವಾದಿ ಶರಣರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಇದೇ ಬಸವಾದಿ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆ. ರಾಜ್ಯದ ಅಭಿವೃದ್ಧಿ, ಜನಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಮಾಡುತ್ತಿದ್ರು, ಕೇಂದ್ರ ಸರ್ಕಾರ, BJPಯಿಂದ ಗೆದ್ದಿರೋ 25 ಸಂಸದರು ಏನೂ ಮಾಡ್ತಿಲ್ಲ ಅನ್ನೋದು ಕಾಂಗ್ರೆಸ್ ವಾದ. ಉತ್ತರ ಕರ್ನಾಟಕ ಭಾಗಕ್ಕೂ ಗೆದ್ದಿರೋ BJP ಸಂಸದರು ಅನ್ಯಾಯ ಮಾಡುತ್ತಿದ್ದಾರೆ. ನೀರಾವರಿ ಯೋಜನೆಗಳಿಗೆ ಅನುಮತಿ ಅನುಮೋದನೆ ತರಲು MPಗಳು ಬಾಯ್ಬಿಡ್ತಿಲ್ಲ ಎಂದು CM ಟಕ್ಕರ್ ಕೊಟ್ರು. ಮೇಕೆದಾಟು, ಮಹದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಕೇಂದ್ರದ ಪರಿಸರ ಅನುಮತಿ ಕೊಟ್ಟಿಲ್ಲ, ಅನುಮತಿ ಕೊಟ್ಟರೆ ನಾಳೆಯೇ ಕೆಲಸ ಶುರು ಮಾಡ್ತೇನೆ ಎಂಬ ಸವಾಲು ಹಾಕಿದ್ರು. ಕೇಂದ್ರ ಸರ್ಕಾರ ಅವರು ಇವತ್ತಿನವರೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. BJPಯವರು ಏನ್ ದೊಡ್ಡ ಸಂಭ್ರಮಾಚರಣೆ ಮಾಡಿದ್ರು, ಮಹದಾಯಿ ಯೋಜನೆ ನಾವು ಜಾರಿಗೆ ಕೊಟ್ಬಿಡ್ತೀವಿ. ಇವತ್ತಿನವರೆಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ನಾನು ಕೇಳಿದೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದಾಗ, ನೀವು ನಾಳೆ ಕೊಡಿಸ್ರಪ್ಪ ಪ್ರಹ್ಲಾದ್ ಜೋಶಿ ಅವರೇ, ನಾಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿ, ನಾಳಿದ್ದೆ ಕೆಲಸ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಟೆಂಡರ್ ಕರೆದು ಬಿಟ್ಟಿದ್ದೀವಿ ನಾವು. 25 ಜನ ಗೆದ್ದೋದ್ರು ಇಲ್ಲಿಂದ. 25 ಜನ ಏನ್ ಬೆಳಗಾವಿನಲ್ಲಿ ಗೆಲ್ಸಿದ್ದು BJP ಅವರಿಗೆ ಒಂದು ದಿನ ಬಾಯಿ ಬಿಟ್ಟಿದ್ದೀರೇನ್ರಿ? ಹೇಳಿ ನೀವೇ. ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ದೀರಾ? ಮಹದಾಯಿ ಬಗ್ಗೆ ಮಾತಾಡಿದ್ದೀರಾ? ಅಪ್ಪರ್ ಭದ್ರ ಬಗ್ಗೆ ಮಾತಾಡಿದ್ದೀರಾ? ಮೇಕೆದಾಟು ಬಗ್ಗೆ ಮಾತಾಡಿದ್ದೀರಾ? ಯಾಕೆ ನೀವು MPಗಳಾಗಬೇಕು ಹೇಳಿ? ನರೇಂದ್ರ ಮೋದಿ ಅವರು ನಿಂತ್ಕೊಂಡು ಮಾತಾಡ್ಲಿಕ್ಕೆ, ಅಮಿತ್ ಶಾ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಗಡಗಡ 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 ಅಂತ ನಡುಕ್ತಾರೆ ಇವರು. ಇವ್ರಿಗೆಲ್ಲ ಯಾಕೆ ಹೋಗ್ಬೇಕು? MPಗಳಾಗಿ ಯಾಕೆ ಹೋಗ್ಬೇಕು ಇವರು? ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ದಿಲ್ಲಿಯಲ್ಲಿ ಲಿಸ್ಟ್ನೊಂದಿಗೆ DK ಶಿವಕುಮಾರ್, 2-3 ದಿನಗಳಲ್ಲಿ ಮೊದಲ ಕೈಪಟ್ಟಿ ರಿಲೀಸ್.
ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಕಾಂಗ್ರೆಸ್ ಮಹತ್ವದ ಸಭೆ ನಡೆಯುತ್ತಿದೆ. ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ಸಂಬಂಧ ಸಭೆ ನಡೆಯುತ್ತಿದೆ. ಗೊಂದಲ ಇರುವ ಕ್ಷೇತ್ರ, ಮೊದಲ ಪಟ್ಟಿಯಲ್ಲಿ ಯಾರು, ಎರಡನೇ ಪಟ್ಟಿಯಲ್ಲಿ ಯಾರು, ಸಚಿವರ ಸ್ಪರ್ಧೆ ಕುರಿತಂತೆಯೂ ಅಂತಿಮ ಚರ್ಚೆ ನಡೆಯುತ್ತಿದೆ. ಗೊಂದಲ ಇಲ್ಲದ, ಈಗಾಗಲೇ ಕ್ಲಿಯರ್ ಮಾಡಿರುವ 10-15 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಕೊಂಡೊಯ್ಯುತ್ತಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಬೆಂಗಳೂರು ಗ್ರಾಮಾಂತರ, ತುಮಕೂರು ಕ್ಷೇತ್ರಗಳಲ್ಲಿ ಒಂದಷ್ಟು ಚಟುವಟಿಕೆಗಳು ಆಗ್ತಿವೆ. ಡಿಕೆ ಸುರೇಶ್ ಸೋಲಿಸಲು ಮೈತ್ರಿ ಪಕ್ಷಗಳು ಕಸರತ್ತು ಮಾಡುತ್ತಿವೆ. ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಸುರೇಶ್. ತುಮಕೂರಿನ ಟಿಕೆಟ್ ಬಗ್ಗೆ ಸಚಿವ ರಾಜಣ್ಣ ಬೇರೆಯದ್ದನ್ನೇ ಹೇಳುತ್ತಿದ್ದಾರೆ. ಗೊತ್ತಿಲ್ಲ, ಒಂದಾಗಿದಾರೋ ಅವರವರೇ ಕಿತ್ತಾಡ್ತಾ ಇದಾರೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಇದು ಸ್ವಾಭಾವಿಕ. ಅದಕ್ಕೆ ರಾಮನಗರ ಜಿಲ್ಲೆ ಜನ, ಬೆಂಗಳೂರು ಕ್ಷೇತ್ರದ ಜನ ತಕ್ಕ ಉತ್ತರ ಕೊಡ್ತಾರೆ. ಅದಕ್ಕೆ ಯಾಕೆ ಚುನಾವಣೆಗೆ ನಿಂತ ಮೇಲೆ ಹೋರಾಟ ಮಾಡ್ಲೇಬೇಕಲ್ಲ? ಅದು ದೋಸ್ತಿನೋ, ಅದು ಅವ್ರನ್ನ ಇವ್ರ ಕಾಲು ಹಿಡ್ದಳಿಯೋದೋ, ಇವ್ರ ಅವ್ರನ್ನ ಕಾಲು ಹಿಡ್ಕೊಳ್ಳೋದೋ, ಏನ್ ಮಾಡ್ತಾರ ಮಾಡ್ತಾ ಇರ್ಲಿ ನೋಡೋಣ. ತುಮಕೂರಿಗೆ ನೋಡ್ರಿ, ಕಾಂಗ್ರೆಸ್ ಅಲ್ಲಿ ಮುದ್ದಣ್ಣಗೌಡ ಆಗ್ತದೆ ಅಂತ ನಾವು ನಂಬಿದೀವಿ. ಬಿಜೆಪಿನಲ್ಲಿ ಸೋಮಣ್ಣದಾಗುತ್ತೆ ಅಂತ ನಂಬಿದೀವಿ. ಇನ್ನೇನ್ ಬೇಕು ನಿಮ್ಗೆ? ಫಸ್ಟ್ ಲಿಸ್ಟ್ ನಲ್ಲಿ ಇಲ್ಲ, ಸೆಕೆಂಡ್ ಲಿಸ್ಟ್ ನಲ್ಲಿ ಎಷ್ಟು? ಕೇಸರಿ ಟೀಮ್ ನಲ್ಲಿ ಯಾರಿಗೆ ಟಿಕೆಟ್ ಎಂಬ ಸಸ್ಪೆನ್ಸ್. ಕಾಂಗ್ರೆಸ್ 5 ಗ್ಯಾರಂಟಿಗಳ ಮೇಲೆ ಚುನಾವಣೆಗೆ ಹೋಗ್ತಿದ್ರೆ ಬಿಜೆಪಿ ಮೋದಿನೇ ಗ್ಯಾರಂಟಿ ಎಂದು ಓಟು ಕೇಳುತ್ತಿದೆ. ಎಲ್ಲದಕ್ಕೂ ಮೋದಿಯನ್ನೇ ತೋರಿಸುವ ಕೆಲಸವಾಗ್ತಿದೆ. ಮೊದಲ ಲಿಸ್ಟ್ನಲ್ಲಿ ಒಂದು ಹೆಸರಿಲ್ಲ. ಈಗ ನಾಳೆ ಅಥವಾ ನಾಡಿದ್ದು ಬರೋ ಎರಡನೇ ಲಿಸ್ಟ್ನಲ್ಲಾದರೂ ಕರ್ನಾಟಕದ ಹೆಸರು ಘೋಷಣೆಯಾಗುತ್ತಾ ಅನ್ನೋ ಕುತೂಹಲದಿಂದ ಕಾದು ಕೂತಿದೆ ಕೇಸರಿ ಟೀಮ್. 8 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಜಿ, ನಡ್ಡಾ ಜಿ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ. ಅದೆಲ್ಲವನ್ನು ಸಹ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತುಕತೆ ಆಡಿ ಒಂದು 2-3 ದಿವಸದಲ್ಲಿ ನಮಗೆ ಸ್ಪಷ್ಟತೆ ಗೊತ್ತಾಗಬಹುದು. ಬಟ್ ಚರ್ಚೆ ಮಾತ್ರ ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಕನಿಷ್ಠ ಒಂದು 25 ಲೋಕಸಭಾ ಕ್ಷೇತ್ರ ಆದರೂ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ದೆಹಲಿ ಮೀಟಿಂಗ್ನಲ್ಲಿ ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಬೆಳಗಾವಿ, ಮಂಡ್ಯ, ಬೀದರ್, ಉತ್ತರ ಕನ್ನಡ, ಮೈಸೂರು, ತುಮಕೂರು ಸೇರಿದಂತೆ ಸೂಕ್ಷ್ಮ ಕ್ಷೇತ್ರಗಳ ಬಗ್ಗೆಯೇ ಹೆಚ್ಚು ಚರ್ಚೆ ನಡೆದಿದೆ. ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ. ಸುಮಲತಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಮಿಸ್ ಎಂದೇ ಹೇಳಲಾಗ್ತಿದೆ. ಆದರೆ ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋದು ಸುಮಲತಾ ಪಟ್ಟು. ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋ ನನ್ನ ನಿರ್ಧಾರ ಯಾವತ್ತಿಗೂ ಅಚಲ. ಇದಕ್ಕೆ ಈ ಕ್ವೆಶ್ಚನ್ ನೀವು ಒಂದು ವರ್ಷದಿಂದ ಅಥವಾ 6 ತಿಂಗಳಿಂದ ಅಥವಾ 3 ತಿಂಗಳಿಂದ ಒಂದು 16 ಬಾರಿ ಕೇಳಿದ್ದೀರ. ಇನ್ನೇನು ಕೆಲವೇ ದಿನಗಳು ಎಲ್ಲ ನಿಮ್ಮ ಮುಂದೆ ಇರುತ್ತೆ. ಒಂದು 2 ಡೇಸೋ 3 ಡೇಸೋ ಮ್ಯಾಕ್ಸಿಮಮ್ ಒಂದು ವಾರ ಅಷ್ಟೇ ತಾನೆ. ಈ ಮಧ್ಯೆ ಕೆಲ ಹಾಲಿ ಸಂಸದರ ಬದಲಾವಣೆ ಭವಿಷ್ಯ ಬಿಜೆಪಿ ಹೈಕಮಾಂಡ್ ಕೈಯಲ್ಲಿದೆ. ಹಾಲಿ ಸಂಸದರ ಬದಲಾವಣೆ ಬಗ್ಗೆ ರಹಸ್ಯ ಕಾಪಾಡಿಕೊಂಡಿದೆ ಹೈಕಮಾಂಡ್. ಒಪ್ಸಿದೆ, ನಿರಾಶಾವಾದಿಗಳೇನಲ್ಲ, ಆಶಾವಾದಿಗಳು, ಆಕಾಂಕ್ಷಿ ಹೌದು, ಅವರಿಗೆ ನಿರ್ಣಯ ಮಾಡ್ತಿಲ್ಲ. ಪಾರ್ಟಿ ಏನೆಲ್ಲಿ ತೋಳ್ತದೆ ಅದು ಭದ್ರ ಆಗಿರ್ತೀವಿ. ಯಾರಿಗೆ ಕೊಡ್ಲಿ ಟಿಕೆಟ್? ಅವ್ರು ನನಗೆ ಕೊಟ್ರೆ ರೆಡಿ ಇದ್ದೀನಿ ನಾನು ನಿಲ್ಲಕ್ಕೆ. ಮತ್ತು ಯಾರಿಗೆ ನಮ್ಮ ತಮ್ಮ ಅಂತವ್ರಿಗೆ ಕೊಟ್ಟರು, ಕರಿಯಪ್ಪನ ಅಂತವ್ರಿಗೆ ಕೊಟ್ಟರು ವೆಲ್ಕಮ್ ಮಾಡ್ತೀನಿ. ಈ ಎಲ್ಲದರ ಮಧ್ಯೆ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಟಿಕೆಟ್ ಕೈ ತಪ್ಪುವ ಟೆನ್ಷನ್ ಕಾಡ್ತಿದೆ. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿದ್ದಾರೆ. ಮೈಸೂರಲ್ಲಿ ಯದುವೀರ್ ಒಡೆಯರ್ ರಾಜಕೀಯ ಎಂಟ್ರಿಗೆ ತೆರೆಮರೆಯಲ್ಲಿ ಕಸರತ್ತು ನಡೆಯುತ್ತಿದೆ. ರಾಜಸ್ಥಾನದ ಯದುವೀರ್ ಸಂಬಂಧಿಕರ ಮೂಲಕ ಬಿಜೆಪಿ ಕಸರತ್ತು ಮಾಡುತ್ತಿದೆ. ಈ ಮಧ್ಯೆ ಕುತೂಹಲ ಕೆರಳಿಸಿರೋ ತುಮಕೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ ನಾಯಕರೊಂದಿಗೆ ಸಭೆ ಮಾಡಿ ವಿಶ್ವಾಸಕ್ಕೆ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದ್ದಾವೆ, ಸಾಕಷ್ಟು ಚರ್ಚೆಗಳು ಈಗಾಗಲೇ ಸೀಟು ಹಂಚಿಕೆ ವಿಚಾರದಲ್ಲಿ ನಡೀತಾ ಇದೆ. ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ನೋಡಿ, ಬಿಜೆಪಿಯು ಕೂಡ ತನ್ನ ಮೊದಲ ಲಿಸ್ಟ್ನಲ್ಲಿ 190ಕ್ಕೂ ಹೆಚ್ಚು ಸ್ಥಾನಗಳಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದಾಗಲೂ ಕೂಡ ಕರ್ನಾಟಕದ 25 ಸೀಟ್ಗಳನ್ನು ಗೆದ್ದಿದ್ದಂತಹ ಬಿಜೆಪಿ ಒಂದು ಸೀಟ್ಗೂ ಕೂಡ ತನ್ನ ಅಭ್ಯರ್ಥಿನ ಘೋಷಣೆ ಮಾಡಿಲ್ಲ. ಕರ್ನಾಟಕ ಸಹಜವಾಗಿಯೇ ಬಿಜೆಪಿಗೆ ಅಡ್ವಾಂಟೇಜ್ ಇದೆ ಅಂತೇಳಿ ಬಿಜೆಪಿ ನಂಬಿಕೊಂಡಿರುವಂತಹ ರಾಜ್ಯ ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕರ್ನಾಟಕದಲ್ಲಿ. ಯಾಕಂದರೆ ಒಂದು ಮೈತ್ರಿ ಆಗಿದೆ, ಆ ಮೈತ್ರಿಯ ಸೀಟು ಹಂಚಿಕೆಯೂ ಕೂಡ ಬಹುಶಃ ಒಂದು ಅಂಶ ಆಗಿರ್ಬೋದು. ಎರಡನೇದು, ಕಾಂಗ್ರೆಸ್ ಈಗಾಗಲೇ ಇವತ್ತು ಈಗ ಕೂಡ ಈ ಕ್ಷಣದಲ್ಲೂ ಕೂಡ ಸಭೆಯನ್ನು ನಡೆಸ್ತಾ ಇದೆ ದೆಹಲಿಯಲ್ಲಿ. ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಂದೆ ರಿಲೀಸ್ ಮಾಡ, ಕಾಂಗ್ರೆಸ್ನ ಮೊದಲ ಪಟ್ಟಿ ಮತ್ತು ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಬಹುತೇಕ ಕರ್ನಾಟಕದ 14-16 ಸೀಟ್ಗಳವರೆಗೆ ಅಭ್ಯರ್ಥಿಗಳ ಆಯ್ಕೆ ಆಗುವ ಸಾಧ್ಯತೆ ಇದೆ. ಇಂಥವ್ರನ್ನ ಅಭ್ಯರ್ಥಿ ಇದ್ದಳೆ ನಿಲ್ಲಿಸ್ಬೋದು.
ಅರೆ ಇಡೀ ಚುನಾವಣೆಗೆ ಒಂದು ವಿಷಯವನ್ನು ಸೆಟ್ ಮಾಡುವ ಪ್ರಯತ್ನವನ್ನು ಒಂದು ಕಡೆ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ, ಬಿಜೆಪಿಯವರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಅದನ್ನು ಕೌಂಟರ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯ ಸುತ್ತ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದೀವಿ, ಬಿಜೆಪಿಯ ಎಂಪಿಗಳು ಹೋಗಿ ಮಾತನಾಡ್ತಾ ಇಲ್ಲ, ಈ ಸರಿಯಾದರೂ ನೀವು ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಮೋದಿ ಮೋದಿಯ ಮೂಲಕವಾಗಿ ದೇಶ ರಕ್ಷಣೆ ಈ ಎಲ್ಲ ವಿಚಾರಗಳನ್ನು ಕೂಡ ಮುಂದಿಟ್ಟುಕೊಂಡು ಮೋದಿ ಗ್ಯಾರಂಟಿಯನ್ನು ಪ್ರತಿಪಾದಿಸ್ತಾ ಇದೆ. ಹಾಗಾದರೆ ಯಾವ ಗ್ಯಾರಂಟಿಯನ್ನು ಜನ ಮೆಚ್ಚಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಮೋಹನ್ ವಿಶ್ವಾರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ವಕ್ತಾರರಾಗಿರುವ ಅನಿಲ್ ಕುಮಾರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕ ಬಿ ವಿ ಶಿವಶಂಕರ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಇಲ್ಲಿ ಮೋಹನ್ ವಿಶ್ವಾರೇ ಬಹಳ ಮುಖ್ಯವಾಗಿ ಸಿ ಎಂ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ನಾವು ನುಡಿದಂತೆ ನಡೆದಿದ್ದೀವಿ, ಹೀಗಾಗಿ ನಮಗೆ ಈ ಬಾರಿ ಬೆಂಬಲಿಸಿ ಅಂತ ಹೇಳ್ಕೊಂಡು. ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಹಾಗಾದರೆ ಕೆಲಸ ಮಾಡುತ್ತೆ ಅಥವಾ ಬಿ ಜೆ ಪಿಗೆ ಇದು ಹೊರೆಯಾಗುತ್ತೆ, ಹೊಡೆತ ಕೊಡುತ್ತೆ ಅಂತೇಳಿ? ಹರಿಪ್ರಸಾದ್, ನಾನು ಟೈಮ್ಸ್ ಆಫ್ ಇಂಡಿಯಾಲ್ಲಿ ಬಂದಿರುವಂಥ ಒಂದು ವರದಿ ಓದ್ತೀನಿ ಹರಿಪ್ರಸಾದ್. ಇದು ಬಂದು ಒಂದು ತಿಂಗಳಾಗಿದೆ. ಯುವ ನಿಧಿ ಬಗ್ಗೆ ಒನ್ ಆಫ್ ದಿ ಗ್ಯಾರಂಟಿ ಎಕ್ಸಾಂಪಲ್ ತಗೊಳ್ತೀನಿ. ಈ ವರದಿ ಪ್ರಕಾರ ಇವರೇ ಹೇಳಿರುವಂತೆ ಕಳೆದ ವರ್ಷ ಗ್ರ್ಯಾಜುಯೇಟ್ ಆಗಿರೋದು ಕರ್ನಾಟಕದಲ್ಲಿ 528,000 ಜನ, ಅದರಲ್ಲಿ ಮಾರ್ಕ್ಸ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಸು ಬಂದಿರೋದು 423,000 ಜನ. ಆ 423,000 ಜನದಲ್ಲಿ 85,000 ಜನ ಅಪ್ಲೈ ಮಾಡ್ಯಾರ ಅಪ್ಲಿಕೇಶನ್ ಯುವನಿಧಿ ಹಣ ಬೇಕು ಅಂಥೇಳಿ. ಆ 85,000 ಜನದಲ್ಲಿ ಕೊನೆಗೆ ಸಿಕ್ಕಿರೋದು ಬರೀ 3,500 ಜನಕ್ಕಷ್ಟೇ ಇಡೀ ರಾಜ್ಯದಲ್ಲಿ ಯುವನಿಧಿ ಹಣ. ಇದು ಪೇಪರ್ನಲ್ಲಿ ಬಂದಿರುವಂಥ ಸರ್ಕಾರಿ ವರದಿ, ಇದು ನಾನು ಹೇಳ್ತಿರೋದಲ್ಲ. ಅಂದರೆ 528,000 ಗ್ರ್ಯಾಜುಯೇಟ್ಸ್ನಲ್ಲಿ ಕೇವಲ 3,500 ಜನಕ್ಕೆ ಯುವನಿಧಿ ಹಣ ತಲುಪಿದೆ. ಸೊ ಇಟ್ ಈಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಇದೇ ರೀತಿ ಇವರು ಇನ್ನೊಂದು ಗೃಹಲಕ್ಷ್ಮಿ ಅಂತ ಏನೋ ಮಾಡಿದ್ರಲ್ವಾ, ಆ ವಿಚಾರದಲ್ಲೂ ಅಷ್ಟೇ. ನೀವು ಹೆಣ್ಮಕ್ಳನ್ನ ಹೋಗಿ ಮಾತಾಡಿಸಿದ್ರೆ, ಫಸ್ಟ್ ಆಫ್ ಆಲ್ ಮಾಡಿದ್ದು ಲೇಟ್, ಅದು ಇಮ್ಮಿಡಿಯೇಟಾಗಿ 24 hoursಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು, 3-4 ತಿಂಗಳು ಬಿಟ್ಕೊಂಡು ಮಾಡಿದ್ರು. ಅದಾದಮೇಲೆ 1 ತಿಂಗಳು ಬಂದಿದೆ, ಇನ್ನೊಂದು ತಿಂಗಳು ಬಂದಿಲ್ಲ. ಒಬ್ಬರಿಗೆ 1 ತಿಂಗಳು ಬರುತ್ತೆ, ನೆಕ್ಸ್ಟ್ ತಿಂಗಳು ಬರಲ್ಲ, ಅದರ ನೆಕ್ಸ್ಟ್ ತಿಂಗಳು ಬರುತ್ತೆ. ಈ ರೀತಿಯಾಗಿ ಸುಮಾರು ಸಮಸ್ಯೆಗಳಿದ್ದಾವೆ. ಅವರು ಅವ್ರದೇ ಒಂದು ಇಂಟರ್ನಲ್ ಏನೋ ಸರ್ವೆ ಮಾಡ್ಕೊಂಬಿಟ್ಟು ನಾವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮೇಲೆ ಹತ್ರ 100 crore ಏನೋ ಖರ್ಚು ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಪೇಪರ್ನಲ್ಲಿ ಓದ್ತಾ ಇದ್ದೆ. ಅವ್ರು ಹೇಳ್ಕೊಬೋದು, ಬಟ್ ಗ್ರೌಂಡ್ ರಿಯಾಲಿಟಿ ಇದು. ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ, ಈಗ ನಿಮ್ಮ ಪ್ರಕಾರ ಹಂಗಾದ್ರೆ ಈಗ 528,000 528,000 ಕೂಡ ನಿರುದ್ಯೋಗಿಗಳಾಗಿರ್ತಾರೆ, ಅಷ್ಟು ಜನ ಕೂಡ ಫಲಾನುಭವಿಗಳಾಗಿರ್ಬೇಕು? ಆ ಪ್ರಶ್ನೆಗೆ ಬರ್ತೀನಿ ಈಗ ನಾನು. ಹಾಗಾದರೆ 528,000 ಜನದಲ್ಲಿ ಕೇವಲ 3,500 ಜನ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇವರು ಯೋಚನೆ ಮಾಡಿದ್ರೆ ಗೊತ್ತಾ, ಕರ್ನಾಟಕದಲ್ಲಿ ನಿರುದ್ಯೋಗ ಇದೆ, ನಾವು ಹಣ ಕೊಡ್ತೀವಿ ಅನ್ನೋ ಕಲ್ಪನೆ ತಪ್ಪು ಅಂತಾಯ್ತಲ್ಲ. ಅಲ್ಲಿಗೆ ನಾವು ಅದನ್ನೇ ಹೇಳ್ತಿದ್ವಿ, ಬಿ ಜೆ ಪಿ ಆಡಳಿತದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ನಿರುದ್ಯೋಗದ ರೇಟು ಲೋಯೆಸ್ಟ್ ಇತ್ತು ಇಡೀ ದೇಶದಲ್ಲಿ. ಚುನಾವಣೆಗೋಸ್ಕರ ಮಾಡಿದಷ್ಟೇ ಇದು. ಅನಿಲ್ ಕುಮಾರ್ ಅವರೇ, ನಿಮ್ಮ ಗ್ಯಾರಂಟಿ ಹಿಂಗ ಸರ್? 2 crore ಉದ್ಯೋಗಗಳನ್ನ ಕೊಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರವರು, ಬ್ಲ್ಯಾಕ್ ಮನಿನ ತಗೊಂಬರ್ತೀನಿ ಅಂತ ಅಧಿಕಾರಕ್ಕೆ ಬಂದಂಥವ್ರವರು, ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದಂಥವ್ರವರು, ಬುಲೆಟ್ ಟ್ರೈನ್ ತಗೊಂಬರ್ತೀನಿ ಅಂತ ಅಧಿಕಾರಕ್ಕೆ ಬಂದಂಥವ್ರವರು. ಸೊ ಹೇಳ್ತಾ ಹೋದರೆ ಸರಿಸುಮಾರು 150 ಪಟ್ಟಿಗಳಿದೆ. ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ವಿಚಾರ ಬಂದಾಗ ನಾವು ಆಲ್ರೆಡಿ ಪತ್ರಿಕೆ ಗೋಷ್ಠಿ ಮಾಡಿ ಅದಕ್ಕೆ ಯಾವ ರೀತಿ ಅಂಕಿಅಂಶಗಳನ್ನೂ ಸಹ ನಾವು ಆಲ್ರೆಡಿ ಪತ್ರಿಕೆ ಮುಂದೆ ಇಟ್ಟಿದ್ದೀವಿ. ಇವತ್ತು ವಿಚಾರ ಇರುವಂಥದ್ದೇನು ಅಂದರೆ, ಭಾರತೀಯ ಜನತಾ ಪಾರ್ಟಿಯವರ ಒಂದು 4-5 ಕೊಡುಗೆಗಳನ್ನ ಹೇಳ್ಕೊಂಡು ಅವ್ರು ರಾಜಕಾರಣ ಮಾಡಿದ್ರೆ ಭಾಳ ಸೂಕ್ತ ಅಂತೇಳಿ ನಾನು ಆಶಿಸ್ತೀನಿ. ಇವತ್ತು ಅವ್ರು ನಿಂತ್ಕೊಂಡಿರುವಂಥದ್ದೇನು, ಯಾರೋ ಏನೋ ಕೂಗಿದ್ರು, ಯಾರೋ ಏನೋ ಮಾತಾಡಿದ್ರು, ಇಲ್ಲ ಯಾವುದೋ ಒಂದು ಅವ್ರು ಕೂಗಿದಾಗ ಅದು ಬೈ ಮಿಸ್ಟೇಕ್, ಅದಕ್ಕೆ ಅವ್ರು ಕೂಗಿದಾಗ ಬೈ ಮಿಸ್ಟೇಕ್, ಬೇರೆಯವ್ರು ಕೂಗಿದಾಗ ಅದು ವಾಂಟೆಡ್, ಅದು ಬೇಕಂತಾನೆ ಮಾಡಿದ್ದು. ಸಿ, ಈ ಥರದ್ದು ಬಿಡಬೇಕು. ಐ ಡೂ ಅಂಡರ್ಸ್ಟ್ಯಾಂಡ್ ಈ ದೇಶದೊಳಗೆ ಕಾಂಟ್ರವರ್ಸಿಗಳು ಮಾತ್ರ ಅದ್ರ ಮೇಲೆ ಮಾತ್ರನೇ ಎಲೆಕ್ಷನ್ ಆಗಿದೆ, ಹಿಂದೆ ಸಾತ್ ನೀವು ತೆಗೆದು ನೋಡಿದ್ರೆ ಅವರು ದೇ ಆರ್ ಟ್ರೈಂಗ್ ಟು ಡೂ ದ್ಯಾಟ್, ಬಟ್ ಈ ಸರಿ ಚುನಾವಣೆ ಅದ್ರ ಮೇಲೆ ಆಗೋದಿಲ್ಲ. ಇವತ್ತು ನೀವು ತಾವೆಲ್ಲ ಗಮನಿಸ್ಬೋದು, ಅವರು ಕೊಟ್ಟದ್ದಂಥ MSP ಗ್ಯಾರಂಟಿ ಏನಿತ್ತು, ಆ ಗ್ಯಾರಂಟಿ ಯಾವ ರೀತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಜನರು. ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಕೊಡ್ತೀನಿ ಅಂತಂದರು, ಅವ್ರು ನೀವು ನೋಡಿದ್ದೀರಿ ಹರಿಯಾಣದಲ್ಲಿ ಏನಾಗಿದೆ ಅಂತೇಳಿ. ಮಣಿಪುರದಲ್ಲಿ ಹರೇಬೆತ್ತಲೆ ಮಾಡಿ ಯಂಗ್ಸನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲ ಅವ್ರದೇ ಆದಂಥ ಆಡಳಿತ ಇತ್ತು, ಮುಖ್ಯಮಂತ್ರಿಗಳು ಅವ್ರದೇ ಆಗಿದ್ದಂಥ ಮುಖ್ಯಮಂತ್ರಿಗಳಿದ್ದರು, ಇವತ್ತು ಸಹ ಅವ್ರು ಏನು ಮಾಡಿದ್ದಾರೆ, ಇದನ್ನೆಲ್ಲ ಭಾರತೀಯರು ಗಮನಿಸ್ತಾ ಇದ್ದಾರೆ. ಇವತ್ತು ಹೆಂಗಾಗಿದೆ ಅಂತಂದರೆ, ನೀವು ಇತಿಹಾಸ ತೆಗೆದು ನೋಡಿದ್ರು ಸಹ, ಇವತ್ತೇನೋ ಎಲ್ಲ ಯಾವುದೇ ಸಮೀಕ್ಷೆಗಳು ಏನೇ ಹೇಳಿದ್ರು ಸಹ ನಮ್ಮದೇ ಆದಂಥ ಒಂದು ಸಮೀಕ್ಷೆಗಳಿದ್ದಾವೆ, ಆ ಸಮೀಕ್ಷೆಯೊಳಗೆ ನಮ್ಮದೇ ಆದಂಥ ನಂಬರ್ಸ್ಗಳಿದ್ದಾವೆ. ಐ ಆಮ್ ಟೆಲ್ಲಿಂಗ್ ಯು ಆನ್ 7/3/2024 ದಟ್ ನರೇಂದ್ರ ಮೋದಿ ವಿತ್ ದ ಬಿ ಜೆ ಪಿ ವಿಲ್ ನಾಟ್ ಬಿ ಕಮ್ಮಿಂಗ್ ಇನ್ ಟು ದ ಪವರ್ ಆಫ್ಟರ್ ಜೂನ್.
ಇಟ್ ಈಸ್ ಮೈ, ಇವು ಬೇಕಾದ್ರೆ ಬರ್ಕೊಳ್ಳಿ, ನನ್ನ ಕರೀರಿ, ಎಕ್ಸ್ಕ್ಲೂಸಿವ್ ನಾನು ಒಬ್ಬನ ಇಂಟರ್ವ್ಯೂ ಮಾಡ್ತೀನಿ ಅಂದರೆ ಮಾಡಿ, ಐ ವಿಲ್ ಗಿವ್ ಯು ಇನ್ ಡೀಟೇಲ್, ನಿಮ್ಮ ಚಾನಲ್ ಕೂತಕೊಂಡು ಸಹ ನಾನು ಹೇಳಿದ್ದೆ 130 ಅಲ್ಲ ಯಾಕೆ ಅಂತ ಹೇಳ್ತೀನಿ, ಭವಿಷ್ಯದ ಆಧಾರದ ಅಲ್ಲಲ್ಲ ಯಾಕೆ ಅಂತ ನಾನು ಹೇಳ್ತೀನಿ, ನಾನು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ವೀರಶೈವ ಲಿಂಗಾಯಿತು ಸ್ವಾಮಿ, ಬಟ್ ಆದರೆ ಜಾತಕ ಹೇಳೋಂಥವನಲ್ಲ, ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಂಕಿಅಂಶಗಳನ್ನ ತಗೊಂಡು ಹೇಳ್ತೀನಿ. ಇನ್ಕ್ಲೂಡಿಂಗ್ ಇಂದಿರಾ ಗಾಂಧಿ, ಹೂ ವಾಸ್ ದ ಮೋಸ್ಟ್ ಪವರ್ಫುಲ್ ಲೀಡರ್ ಇನ್ ದ ಕಂಟ್ರಿ, ಶಿ ಕುಡ್ ನಾಟ್ 10 years ತನಕ ಅಧಿಕಾರ ಮಾಡಿದ್ರು ಮಾತ್ರ, 11th year ಶಿ ಕುಡ್ ನಾಟ್ ಡೂ. ಐ ವುಡ್ ಆಲ್ಸೋ ಟೆಲ್ ನರೇಂದ್ರ ಮೋದಿ ವಾಸ್ ಪವರ್ಫುಲ್ ಅಕಾರ್ಡಿಂಗ್ ಟು ದೆಮ್, ಆ್ಯಂಡ್ ಹಿ ವಿಲ್ ನಾಟ್ ಬಿ ಏಬಲ್ ಟು ಡೂ ದ ಪವರ್ ಕಂಟಿನ್ಯೂಯೇಷನ್ ಮುಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹರಿಯಾಣದಲ್ಲಿ 10 seats ಇತ್ತು ಸರ್, 10 ಗೆದ್ದಿದ್ದಾರೆ. ಡೆಲ್ಲಿಲಿ 7 seats ಇತ್ತು, 7 ಕರ್ನಾಟಕ, ಛತ್ತೀಸ್ಗಢದಲ್ಲಿ 11 seats ಇತ್ತು, 9 seats ಗೆದ್ದಿದ್ದಾರೆ. ಕರ್ನಾಟಕದಲ್ಲಿ 28 seats ಇತ್ತು, 27 seats ಗೆದ್ದಿದ್ದಾರೆ, ಇನ್ಕ್ಲೂಡಿಂಗ್ ಅವರ್ ಅಲೈನ್ಸ್. ಇವತ್ತು ನಿಮ್ಮ ಜೊತೆ ಸೇರಿ ಗೆದ್ದಿದ್ದು ಅಲ್ಲ, ಆಗಲಿ ಬರ್ರಿ, ಅವ್ರಿಗೆ ಕೊಡೋಣ ಸರ್ ಕ್ರೆಡಿಟ್, ಅವ್ರಿಗೆ ಕೊಡೋಣ. ಆಯ್ತಾ, ಅದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವೆಲ್ಲ ಕೂಡಿಸಿ ಕಳೆದ್ರು 303 seats ಮಾತಾಡ್ತೀನಿ. ನಿಜ, ಚುನಾವಣೆ ಇದ್ದಾಗ ಅಲ್ಲಿ ಒಂದಿಷ್ಟು ಭವಿಷ್ಯವಿರಬೇಕು, ಒಂದಿಷ್ಟು ಆಶಾವಾದ ಇರಬೇಕು, ಒಂದಿಷ್ಟು ನಿರೀಕ್ಷೆಗಳಿರಬೇಕು, ಒಂದಿಷ್ಟು ಕನಸುಗಳು ಕೂಡ ಇರ್ತವೆ. ಆದರೆ ಈ ಗ್ಯಾರಂಟಿ ಸುತ್ತಲೂ ನಡೀತಾ ಇರುವಂತಹ ಚರ್ಚೆ ಇಷ್ಟರ ಮಟ್ಟಿಗೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.